2000 ಸಸಿ ನೆಡುವಂತಹ ಕಾರ್ಯಕ್ರಮವನ್ನು ತುರುವಿಕೆರೆ ತಾಲೂಕು ಮಾಯಚಂದ್ರ ಹೋಬಳಿ ಒಂದು ಮಣೆ ಚೆಂಡೂರು ಗ್ರಾಮದಲ್ಲಿ ಇರುವಂತಹ ಶ್ರೀ ಆದಿಚುಂಚನಗಿರಿ ಪ್ರೌಢಶಾಲಾ ಆವರಣದಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜನಪ್ರಿಯ ಶಾಸಕರಾದಂತಹ ಮಸಾಲೆ ಜಯರಾಮ್ರವರು ಸಸಿ ನೆಡುವ ಮುಖಾಂತರ ಚಾಲನೆಯನ್ನು ನೀಡಿದರು. ಇದೇ ಸಂದರ್ಭದಲ್ಲಿ ಶ್ರೀ ಆದಿಚುಂಚನಗಿರಿ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಯಾದಂತಹ ಪ್ರಸನ್ನನಾಥ ಸ್ವಾಮೀಜಿ ಅವರು ಮಾತನಾಡಿ, ಒಬ್ಬ ವಿದ್ಯಾರ್ಥಿ 10 ಗಿಡ ನೆಡುವುದರ ಮುಖಾಂತರ ಪರಿಸರವನ್ನು ಉಳಿಸಬೇಕು ಮತ್ತು 3 ವರ್ಷ ನೀರು ಗೊಬ್ಬರ ಹಾಕಿ ಕಾಪಾಡಿದರೆ ಅದು ನಮ್ಮನ್ನು 100 ವರ್ಷ ಕಾಪಾಡ್ತದೆ. ಹಾಗೂ ಹಣ್ಣು ಬಿಡುವ ಸಸಿಗಳಾದ ಹಲಸು, ಆಮೇಲೆ ಜಮ್ಮು, ನೇರಳೆ, ಗೋಡಂಬಿ ಇಂತಹ ಗಿಡಗಳನ್ನು ನೆಟ್ಟರೆ 1000 ಪಕ್ಷಿಗಳಿಗೂ ಅನುಕೂಲವಾಗ್ತದೆ, ರೈತ ಕುಟುಂಬಗಳಿಗೂ ಆರ್ಥಿಕ ಪರಿಸ್ಥಿತಿ ಬಗೆಹರಿಯುತ್ತದೆ ಎಂದು ತಿಳಿಸಿರುವಂಥದ್ದು. ಶ್ರೀತ ಜಾನಕಮ್ಮ ಗೋವಿಂದಯ್ಯ ಯೋಚನೆ ಅರ್ಥ ಆಯ್ತು. ಹಾಗಾಗಿ ಒಂದು 5-6 ಸಲ ಕೆಳಗಡೆ ಇಡೀ ಜಮೀನು ಸುತ್ತಾಡಿದೆ, ಏನು ಮಾಡ್ಬೋದು ಈ ಜಾಗದಲ್ಲಿ. ನೀರಿನ ವ್ಯವಸ್ಥೆಯನ್ನು ಕೇಳಿದೆ, ನೀರಿನ ವ್ಯವಸ್ಥೆ ಕಡಿಮೆ ಇದೆ ಅಂತ ಗೊತ್ತಾಯಿತು. 4-5 ಬೋರ್ವೆಲ್ ಹಾಕಿದ್ದೀವಿ, ಆದರೂ 1.5-2 ಇಂಚು ಅಲ್ಲಿಗೆ ಸೀಮಿತ ಆಗ್ತಾ ಇತ್ತು. ಹಾಗಾಗಿ ಏನು ಹಾಕಿದರೆ, ಕೆಲವರೆಲ್ಲ ಸಲಹೆ ಕೊಟ್ಟರು ಅಡಿಕೆ ಹಾಕ್ಬೋದು ಅಥವಾ ತೆಂಗು ನೆಡಬಹುದು ಅಂತ ಹೇಳಿ. ನನ್ನ ಯೋಚನೆಗೆ ಬಂದಿದ್ದು ಗೋಡಂಬಿ. ಗೋಡಂಬಿ ಅತ್ಯಂತ ಈಗಾಗಲೇ ನಮ್ಮ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ರಘು ಅವರು ಹೇಳಿದ್ರು, ಅತ್ಯಂತ ಕಡಿಮೆ ನೀರಿಗೆ ಅತ್ಯುತ್ತಮವಾದ ಫಲ ಕೊಡುವಂಥ ಗಿಡಗಳು ಸಿಗ್ತವೆ, ಅದರಿಂದ ಒಳ್ಳೆಯ ಫಲ ಬರುತ್ತೆ, ಆದಾಯದಾಯಕವಾಗಿರುತ್ತೆ. ಹಾಗಾಗಿ ಆದಾಯದಾಯಕವಾಗಿರುವಂತಹ ಫಲ ಕೊಡುವಂಥ ಗೋಡಂಬಿ ಗಿಡಗಳನ್ನು ಯಾಕೆ ನೆಡಬಾರದು ಅಂತೇಳಿ ಯೋಚನೆ ಮಾಡಿ